प्रिय विद्यार्थी शुभवंदने इंदिन तरगतियल्ली मांत्रिक कड्डिगळु मांत्रिक अंद्रे एनु जादूगार जादू माडुवरिगे नावु एनु करितीवि मांत्रिक अंत हेळिबिट्टु नावु करिता होगुत्तीवि अल्वा निन्नेन तरगतियल्ली नावु एनु तिळ्कोंडिद्वि अक्बर मत्तु बीरबल एंथ स्नेहितरु हागे अवरु याव रीतियादंत ओंदु आस्थानदल्लि अवरु इद्दरु अंत नावु तिळ्कोंडिवि अदे रीतियल्लि ओब्ब श्रीमंत वर्तक इर्तने अवनु एनु माड्तने अंत हेळिद्रे ಒಂದು ಅವನತ್ರ ಒಂದು ಉಂಗುರ ಇರುತ್ತೆ ಆ ಉಂಗುರವನ್ನು ಅವನು ಕಳ್ಕೊಂಡಿರ್ತಾನೆ ಅವನು ಮತ್ತೆ ಮನೆಗೆ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹುಡುಕ್ತಾನೆ ಆದ್ರೆ ಎಲ್ಲೂ ಸಿಗೋದಿಲ್ಲ ತನ್ನ 6 ಜನ ಸೇವಕರನ್ನು ಕರೆದ್ಬಿಟ್ಟು ಅವನು ಕೇಳ್ತಾ ಹೋಗ್ತಾನೆ ಯಾರಾದರೂ ತಗೊಂಡಿದ್ರೆ ಕೊಡಿ ನನಗೆ ನಿಮ್ಮೇಲೆ ತುಂಬಾ ನಂಬಿಕೆ ಇದೆ ನನಗೆ ನೀವ್ಯಾರು ಕೂಡ ಸುಳ್ಳು ಹೇಳೋದಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ಕೂಡ ನೀವು ಸುಳ್ಳನ್ನು ಹೇಳೋದಿಲ್ಲ ನೀವು ಅಂತನ್ಬಿಟ್ಟು ಅವನು ಕೇಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಇನ್ನು ಅವರ ನಡುವೆ ಯಾವ ರೀತಿಯಾದಂತ ಸಂಭಾಷಣೆ ನಡೆಯುತ್ತೆ ಅಂತಬಿಟ್ಟು ನಾವು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಶ್ರೀಮಂತ ವರ್ತಕ ಹೇಳ್ತಾನೆ ಏನಂತ ಹೇಳ್ತಾನೆ ಸಾರು ಜನ ಸೇವಕರನ್ನ ಕರೆದ್ಬಿಟ್ಟು ಏನಂತ ಹೇಳ್ತಾನೆ ನನಗೆ ನಿಮ್ಮ ಮೇಲೆ ಭರವಸೆ ಇದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಯಾರು ಕೂಡ ತಗೊಂಡಿರಲಿಲ್ಲ ಅಂತ ಆದರೂ ಕೂಡ ಯಾರಾದರೂ ತಗೊಂಡಿದ್ರೆ ಹೇಳ್ಬಿಡಿ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಹೋಗ್ತಾನೆ ಅದಕ್ಕೆ ಆ ಸೇವಕರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕದ್ದವನು ನಾನಲ್ಲ ಖಂಡಿತ ನಾನಲ್ಲ ಯಾವ ಚಿನ್ನ ಯಾವ ಉಂಗುರ ನಾವು ಅದನ್ನು ನೋಡೇ ಇಲ್ಲ ಎಂದು ಹೇಳಿದರು ವರ್ತಕನಿಗೆ ದಿಕ್ಕು ತೋಚದಂತಾಯಿತು ಅದು ಸಾಮಾನ್ಯ ಉಂಗುರವಲ್ಲ ತಲೆತಲಾಂತರದಿಂದ ಬಂದುದು ಬಹಳ ಬೆಲೆಬಾಳುವ ಉಂಗುರ ಒಂದೇ ಸಾರಿ ಅದನ್ನು ಕಳೆದುಕೊಂಡು ಬಿಟ್ಟೆನಲ್ಲ ಎಂದು ಬಹುವಾಗಿ ಚಿಂತಿಸಿದ ಕೊನೆಗೆ ಈ ವಿಷಯವನ್ನು ದೊರೆ ಅಕ್ಬರನಿಗೆ ತಿಳಿಸಿ ಕಳ್ಳನನ್ನು ಪತ್ತೆ ಹಚ್ಚುವಂತೆ ಕೇಳಲು ಅವನ ಆಸ್ಥಾನಕ್ಕೆ ನಡೆದನು ಆಸ್ಥಾನದಲ್ಲಿ ಸಭಿಕರಿಂದ ಕೂಡಿ ಅಕ್ಬರನು ಗಹನವಾದ ಚರ್ಚೆ ನಡೆಸುತ್ತಿದ್ದನು ಅಲ್ಲಿಗೆ ಬಂದ ವರ್ತಕನು ನನ್ನ ಬೆಲೆ ಬಾಳುವ ಉಂಗುರ ಕಾಣೆಯಾಗಿದೆ ಅದನ್ನು ಹುಡುಕಿಕೊಡಿ ಎಂದು ಅಂಗಲಾಚಿ ಬೇಡಿದ ಅಕ್ಬರನು ವರ್ತಕನ ಮನೋಸ್ಥಿತಿಯನ್ನು ಅರಿತು ಈ ವಿಷಯದ ಪರಿಶೀಲನೆಗೆ ಬೀರಬಲ್ಲನನ್ನು ನಿಯಮಿಸಿದ ಬೀರಬಲ್ಲನು ವರ್ತಕನಿಂದ ಅವನ ಮನೆಯ ಪರಿಸರ ಅಲ್ಲಿರುವ ಜನರ ಬಗ್ಗೆ ತಿಳಿದುಕೊಂಡ ವರ್ತಕನು ಪ್ರತಿಯೊಂದು ವಿಷಯವನ್ನು ತಿಳಿಸಿ ನನ್ನ ಮನೆಯಲ್ಲಿ 6 ಜನ ಸೇವಕರು ಇದ್ದಾರೆ ಅವರು ಬಹುಕಾಲದಿಂದ ಇದ್ದು ಪ್ರಾಮಾಣಿಕರಾಗಿದ್ದಾರೆ ಅದೇ ರೀತಿ ಹೊರಗಿನಿಂದಲೂ ಯಾರು ಬಂದಿಲ್ಲ ಎಂದು ತಿಳಿಸಿದನು ಬೀರಬಲ್ಲನು ಸ್ವಲ್ಪ ಹೊತ್ತು ಯೋಚಿಸಿ ಮಾರನೆಯ ದಿನ 6 ಜನ ಕೆಲಸಗಾರರನ್ನು ತನ್ನ ಬಳಿ ಕರೆದು ತರುವಂತೆ ಸೂಚಿಸಿದನು ಇವತ್ತಿಗಿಷ್ಟಿರಲಿ ಮಕ್ಕಳೇ ಇದರ ಒಂದು ವಿವರಣೆಯನ್ನು ನೋಡೋಣ ಆ ಸೇವಕರು ಏನಂತ ಹೇಳ್ತಾರೆ ಅವನು ಹೇಳ್ತಾನಲ್ವಾ ವರ್ತಕನು ಹೇಳ್ತಾನೆ ಏನಂತ ಹೇಳ್ತಾನೆ ನನಗೆ ನಿಮ್ಮಲ್ಲೇ ಭರವಸೆ ಇದೆ ನಂಬಿಕೆ ಇದೆ ಯಾರಾದರೂ ಆ ಉಂಗುರವನ್ನು ತೆಗೆದುಕೊಂಡಿದ್ರೆ ಕೊಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಹೋಗ್ತಾನೆ ಅದಕ್ಕೆ ಆ ಸೇವಕರು ಏನಂತ ಹೇಳ್ತಾರೆ ಇಲ್ಲ ಇಲ್ಲ ಕದ್ದವನು ನಾನಲ್ಲ ಖಂಡಿತವಾಗ್ಲೂ ನಾನಲ್ಲ ಅದು ಯಾವ ಚಿನ್ನ ಅದು ಯಾವ ಉಂಗುರ ತಮಗೆ ಆ ಸೇವಕರಿಗೆ ಗೊತ್ತೇ ಇಲ್ಲ ಅನ್ನೋ ಥರ ಅವರು ಹೇಳ್ತಾ ಹೋಗ್ತಾರೆ ನಾವು ಅದನ್ನು ನೋಡೇ ಇಲ್ಲ ಅಂತ ಅವರು ಹೇಳ್ತಾರೆ ಆಗ ಆ ವರ್ತಕನಿಗೆ ಏನಾಯಿತು ಅಂತ ಹೇಳಿದರೆ ದಿಕ್ಕು ತೋಚದಂತಾಯಿತು ದಿಕ್ಕು ತೋಚದಾಯಿತು ಅಂತಂದರೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ ಯಾಕೆ ಅಂತ ಹೇಳಿದರೆ ಅದು ಬೆಲೆ ಬಾಳುವ ಉಂಗುರ ಉದಾಹರಣೆಗೆ ನೀವೇ ನೋಡಿ ಏನಾದರೂ ಈಗ ಒಂದು ಉಂಗುರವನ್ನು ಅಥವಾ ಏನಾದರೂ ಅಥವಾ ಒಂದು ವಸ್ತುವನ್ನು ಕಳ್ಕೊಂಡ್ರಿ ಅಂತ ಹೇಳಿದರೆ ಅದು ಸಿಗಲಿಲ್ಲ ಅಂತ ಹೇಳಿದಾಗ ನಿಮಗೆ ಯಾವ ರೀತಿಯಾಗಿ ಒಂಥರ ಹೆದರಿಕೆ ಆಗುತ್ತೆ ಅಲ್ವಾ ಆ ರೀತಿಯಾಗಿ ಅವನಿಗೆ ವರ್ತಕನಿಗೆ ಇದೇನಪ್ಪ ಇದು ಹೊರಗಿಂದಲೂ ಯಾರು ಬಂದಿಲ್ಲ ಈ ಸೇವಕರನ್ನು ಕೇಳಿದರೆ ಇವರು ಕೂಡ ಯಾರು ತಗೊಂಡಿಲ್ಲ ಹಾಗಾದರೆ ಉಂಗುರ ಎಲ್ಲೋಯ್ತು ಅಂತಂದ್ಬಿಟ್ಟು ಅವನು ಏನು ಮಾಡ್ತಾನೆ ಅವನಿಗೆ ದಿಕ್ಕು ತೋಚದಂತಾಗ್ಬಿಡ್ತು ಅದು ಅವನು ಹೇಳ್ತಾನೆ ಏನಂತ ಹೇಳ್ತಾನೆ ಅದು ಸಾಮಾನ್ಯವಾದ ಉಂಗುರವಲ್ಲ ತಲೆತಲಾಂತರ ಅಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಬಂದಿರೋದು ಹಿಂದಿನಿಂದ ಅದು ತುಂಬಾ ಬೆಲೆ ಬಾಳುವಂತ ಉಂಗುರ ಅದಕ್ಕೆ ಒಳ್ಳೆ ರೀತಿಯಾದಂತ ಒಂದು ಬೆಲೆ ಇದೆ ಅಂತಂದ್ಬಿಟ್ಟು ಅವನು ಹೇಳ್ತಾನೆ ಆದ್ರೆ ಅಂತ ಒಂದು ಉಂಗುರವನ್ನ ನಾನು ಒಂದೇ ಸರಿಗೆ ಕಳ್ಕೊಂಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ ನಿಮಗಾದ್ರೂ ಅಷ್ಟೇಲ್ವಾ ನಿಮ್ಮ ಪೇರೆಂಟ್ಸ್ಗಳು ಏನಾದರೂ ಅಥವಾ ಏನಾದರೂ ತಂದುಕೊಟ್ಟಿರ್ತಾರೆ ನಿಮ್ಗೆ ತುಂಬಾ ಇಷ್ಟವಾಗಿರೋ ಅದೇನಾದರೂ ತಂದುಕೊಟ್ಟಿರ್ತಾರೆ ಆಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ತುಂಬ ಅದ್ರ ಮೇಲೆ ನಿಮಗೆ ಅದ್ರ ಮೇಲೆ ಲವ್ ಇರುತ್ತೆ ಪ್ರೀತಿ ಇರುತ್ತೆ ಅಲ್ವಾ ಅದ್ರ ಮೇಲೆ ಏನಾದರೂ ಕಳ್ಕೊಂಡ್ಬಿಟ್ರೆ ನಿಮಗೆ ಏನಾಗುತ್ತೆ ಬೇಜಾರಾಗಲ್ವಾ ಅದೇ ರೀತಿಯಾಗಿ ನಿಮಗೂ ಸಹ ಏನಾಯ್ತು ಅಂತ ಹೇಳಿದ್ರೆ ಆ ಉಂಗುರವನ್ನ ನಾನು ಒಂದೇ ಸರಿಗೆ ಕಳ್ಕೊಂಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಅವನೇ ಅಂತಾನೆ ಅವನಿಗೆ ಒಂಥರ ಚಿಂತೆ ಆಗ್ಬಿಡುತ್ತೆ
ಆಗ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಆಸ್ಥಾನದಲ್ಲಿ ಒಬ್ಬ ಅಕ್ಬರ್ ನನ್ ಮೊದಲೇ ಹೇಳಿದ್ನಲ್ವಾ ಮೊಘಲ್ ಅರಸ ಇರ್ತಾನಲ್ವಾ ಅಕ್ಬರ್, ಅವನ ಹತ್ರ ಹೋಗ್ಬಿಟ್ಟು ಓ ಅವನು ಯೋಚನೆ ಮಾಡ್ತಾನೆ, ಓ ಇದಕ್ಕೆಲ್ಲ ಪರಿಹಾರವನ್ನ ನಾನು ಅಕ್ಬರ್ ಹತ್ರ ಹೋದ್ರೆ ನನಗೇನಾದ್ರೂ ಸಹಾಯ ಸಿಗ್ಬೋದು ಅಂತ ಅಂದ್ಬಿಟ್ಟು ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಕ್ಬರ್ನ ಆಸ್ಥಾನಕ್ಕೆ ಹೋಗ್ಬಿಟ್ಟು ಆ ಕಳ್ಳನನ್ನ ಪತ್ತೆ ಹಚ್ಚು. ಪತ್ತೆ ಹಚ್ಚು ಅಂದ್ರೆ ಏನ್ ಮಕ್ಕಳೆ, ಹುಡುಕಿ ಕೊಡು. ಪತ್ತೆ ಹಚ್ಚು ಅಂತಂದ್ರೆ ಹುಡುಕಿ ಕೊಡು. ಸಭಿಕರು ಅಂತ ಹೇಳಿದ್ರೆ ಅಲ್ಲಿರುವಂತಹ ಸದಸ್ಯರು, ಸದಸ್ಯರ ಜೊತೆ ನೀಡಿ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಗಹನವಾದ, ಗಹನ ಅಂತ ಹೇಳಿದ್ರೆ ಕ್ಲಿಷ್ಟವಾದ ಕಷ್ಟವಾದ ಅಂತಂದ್ಬಿಟ್ಟು ಅರ್ಥ ಬರುತ್ತೆ. ಗಹನ ಅಂತ ಹೇಳಿದ್ರೆ ಕಷ್ಟವಾದ ಕಷ್ಟವಾದದ್ದು. ಅಕ್ಬರ್ ಅಲ್ಲಿ ಆಸ್ಥಾನದಲ್ಲಿ ಏನ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಸಭಿಕರನ್ನೊಡನೆ ಕುತ್ಕೊಂಡು ಒಂದು ವಿಷಯವಾದಂತಹ ಕಷ್ಟವಾದ ವಿಷಯದ ಏನ್ ಮಾಡ್ತಾ ಇರ್ತಾನೆ ಚರ್ಚೆ ಮಾಡ್ತಾ ಇರ್ತಾನೆ. ಆಗ ಅವನು ಬಂದ್ಬಿಟ್ಟು ಏನ್ ಮಾಡ್ತಂತ ಹೇಳ್ತಾನೆ, ವರ್ತಕನು ಬಂದ್ಬಿಟ್ಟು, ಮಹಾಪ್ರಭುಗಳೇ ಮಹಾಪ್ರಭುಗಳೇ, ನನ್ನ ಒಂದು ಬೆಲೆವಾದಂತ ಉಂಗುರ ಕಾಣೆ ಆಗ್ಬಿಟ್ಟಿದೆ, ಕಾಣೆ ಅಂತಂದ್ರೆ ಕಳೆದೋಗ್ಬಿಟ್ಟಿದೆ, ಅದನ್ನ ನೀವು ಹುಡುಕ್ಕೊಡ್ಬೇಕು ಅಂತಂದ್ಬಿಟ್ಟು ಅವನು ಅಂಗಲಾಚಿ ಬೇಡ್ತಾನೆ. ಅಂಗಲಾಚಿ ಅಂತಂದ್ರೆ ಮೊರೆ ಇಟ್ಟು ದುಃಖದಿಂದ, ತುಂಬಾ ಅವನಿಗೆ ದುಃಖದಿಂದ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಬೇಡ್ಕೊಡ್ತೇನೆ ದಯಮಾಡಿ ನನಗೆ ನೀವು ಆ ಉಂಗುರವನ್ನ ನನಗೆ ಹುಡುಕಿ ಕೊಡಬೇಕು ಅಂತ ಹೇಳ್ತಾನೆ. ಅಂಗಲಾಚು ಅಂತ ಹೇಳಿದ್ರೆ ಮೊರೆ ಇಡು, ಅಂಗಲಾಚು ಅಂತಂದ್ರೆ ಮೊರೆ ಇಡು. ಅವನು ಹೇಳ್ತಾನೆ ಏನಂತ ಹೇಳ್ತಾನೆ, ದಯಮಾಡಿ ನನಗೆ ನನ್ನ ಉಂಗುರವನ್ನ ನನಗೆ ಪತ್ತೆ ಹಚ್ಚಿ ಕೊಡಿ ಅಂತಂದ್ಬಿಟ್ಟು ಏನಂತ ಹೇಳ್ತಾನೆ, ಅಂಗಲಾಚಿ ಬೇಡ್ಕೊಳ್ತಾನೆ. ಅದಕ್ಕೆ ಅಕ್ಬರನೇ ಹೇಳ್ತಾನೆ, ಪಾಪ ಅವನು ತುಂಬಾ ಅಂಗಲಾಚಿ ಬೇಡ್ಕೊಂತ ಇರ್ತಾನಲ್ವಾ, ಆ ವರ್ತಕನ ಒಂದು ಮನೋಸ್ಥಿತಿ ನೋಡ್ತಾನೆ, ಅವನು ಯಾವ ಒಂದು ಕಂಡೀಷನಲ್ಲಿ ಇದ್ದಾನೆ ಅಂತಂದ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ತುಂಬಾ ದುಃಖದಲ್ಲಿದ್ದಾನೆ, ಆ ಉಂಗುರ ಅವನಿಗೆ ಎಷ್ಟು ತುಂಬಾ ಬಹಳ ಮುಖ್ಯವಾಗಿದ್ದು ಅಂತಂದ್ಬಿಟ್ಟು ಅಕ್ಬರನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದರ ಒಂದು ಪರಿಶೀಲನೆಗಾಗಿ, ಅಂದ್ರೆ ಪರಿಶೀಲನೆ ಅಂತ ಹೇಳಿದ್ರೆ ಅದು ಉಂಗುರ ಹೇಗ್ ಕಳಿತು, ಅದು ಯಾರು ತಗೊಂಡೋದ್ರು, ಅದನ್ನೆಲ್ಲ ಒಂದು ಪತ್ತೆ ಹಚ್ಚಲಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ನೇಮಿಸ್ತಾನೆ. ಆ ವ್ಯಕ್ತಿನೇ ಯಾರು, ಬೀರ್ಬಲ್. ಬೀರ್ಬಲ್ ಅನ್ನ ಅವನು ನಿಯಮಿಸ್ತಾನೆ. ನಿಯಮಿಸು ಅಂತಂದ್ರೆ ನೇಮಕ ಮಾಡ್ತಾನೆ, ಅವನನ್ನ ನೇಮಕ ಮಾಡ್ತಾನೆ. ಏನಂತ ಹೇಳ್ತಾನೆ, ಬೀರ್ಬಲ್ ಆ ಉಂಗುರ ಎಲ್ಲಿ ಕಳೆದೋಯ್ತು, ಅದನ್ನ ಯಾರು ತೆಗೆದುಕೊಂಡು ಹೋದ್ರು, ನೀನು ಅದನ್ನ ಪತ್ತೆಯನ್ನ ಹಚ್ಚಬೇಕು ಅಂತಂದ್ಬಿಟ್ಟು ಅಕ್ಬರ್ ಏನ್ ಮಾಡ್ತಾನೆ, ಬೀರ್ಬಲ್ನಿಗೆ ಹೇಳ್ತಾನೆ. ಆಗ ಬೀರ್ಬಲ್ಲನು ವರ್ತಕನಿಗೆ ಕರೆದ್ಬಿಟ್ಟು ಕೇಳ್ತಾನೆ, ಅವನು ಫಸ್ಟ್ ಅವ್ನು ಕೇಳ್ತಾನೆ ಏನಂತ ಉಂಗುರ ಎಲ್ಲಿ ಕಳ್ಕೊಂಡೆ ಅಂತ ಫಸ್ಟ್ ಅವನು ವಿಚಾರಿಸ್ತಾನೆ. ಅವನು ಆಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ್ ಮನೆಗೆ ಹೋಗ್ತಾನೆ. ಅವನ್ ಮನೆಗೆ ಹೋಗಿ ಅಲ್ಲಿರುವಂತಹ ಪರಿಸರ, ಅಲ್ಲಿನ ಒಂದು ವಾತಾವರಣವನ್ನೆಲ್ಲ ಅವನು ನೋಡ್ತಾನೆ. ಅಲ್ಲೆಲ್ಲ ವಾತಾವರಣ ನೋಡಿ ಅಲ್ಲಿರುವಂತಹ ಜನಗಳ ಬಗ್ಗೆ ಅವನು ತಿಳ್ಕೊಳ್ತಾನೆ. ಆಮೇಲೆ ಪ್ರತಿಯೊಂದು ವಿಷಯವನ್ನ ಅವನು ಕರೆದ್ಬಿಟ್ಟು ವರ್ತಕರೇ ಆಗ್ಬಿಟ್ಟು ಆಮೇಲೆ ಪ್ರತಿಯೊಂದು ವಿಷಯವನ್ನ ಅವನು ಕೇಳ್ತಾ ಹೋಗ್ತಾನೆ. ಆರು ಜನ ಅವ್ರ ಮನೇಲಿ ಸೇವಕರು ಇರ್ತಾರಲ್ವಾ, ಅವರನ್ನು ಕೂಡ ಇದ್ದಾರೆ ಅಂತಂದ್ಬಿಟ್ಟು ಅವನಿಗೆ ತಿಳ್ಕೊಳ್ತಾನೆ. ಆಮೇಲೆ ಅವನು ಆ ಸೇವಕರು ಆ ಒಂದು ವರ್ತಕನ ಮನೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತನ್ನ ವಿಷಯನ ಕೂಡ ಅವನು ತಿಳ್ಕೊಳ್ತಾನೆ. ಅದೇ ರೀತಿಯಾಗಿ ಯಾರೂ ಕೂಡ ಈ ಹೊರಗಿನಿಂದ ಬಂದಿಲ್ಲ ಅಂತ ವಿಷಯನ ಕೂಡ ತಿಳ್ಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಓ ಹಾಗಿದ್ರೆ ಹೊರಗಿಂದನೂ ಯಾರು ಬಂದಿಲ್ಲ, ಯಾರು ಜನ ಸೇವಕರು ಅಂದ್ರೆ ತುಂಬಾ ಪ್ರಾಮಾಣಿಕರಾಗಿದ್ದಾರೆ, ಹಾಗಿದ್ದರೆ ಈ ಒಂದು ಉಂಗುರ ಎಲ್ಲಿ ಹೋಗಿರ್ಬೋದು ಅಂತ ಅವನು ಸ್ವಲ್ಪ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಏನಂತ ಹೇಳ್ತಾನೆ ವರ್ತಕನಿಗೆ, ನೀನು ಮಾರನೇ ದಿನ ಆರು ಜನ ಸೇವಕರನ್ನ ನನ್ನ ಬಳಿ ಕಳುಹಿಸಿಕೊಡು ಅಂತಂದ್ಬಿಟ್ಟು ಅವನು ಕೇಳ್ತಾನೆ. ಅದಕ್ಕೆ ಅವನು ವರ್ತಕನ ಏನ್ ಹೇಳ್ತಾನೆ, ಹಾಗೆ ಆ ಸೇವಕರು ಬೀರ್ಬಲನ ಬಳಿ ಬರ್ತಾರಾ ಅಂತಂದ್ಬಿಟ್ಟು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳು. ಧನ್ಯವಾದ.